ದೀಪಾವಳಿಗೆ ನೀವು ಈ ರೀತಿಯಾಗಿ ಟೀ ಕ್ಯಾಂಡಲ್ನ ಯೂಸ್ ಮಾಡೇ ಇರ್ತೀರಾ. ಯೂಸ್ ಮಾಡಿದ್ಮೇಲೆ ಇದನ್ನು ಬಿಸಾಡ್ಬಿಡ್ತೀರಾ. ಅದನ್ನು ಬಿಸಾಡೋ ಬದಲು ಇವತ್ತು ನಾನು ತೋರಿಸೋ ರೀತಿಲಿ ಒಂದ್ಸಲ ರೀಯೂಸ್ ಮಾಡ್ಕೊಳ್ಳಿ. ದುಡ್ಡು ಉಳಿತಾಯ ಆಗುತ್ತೆ, ಜೊತೆಗೆ ನಾವೇ ಮಾಡಿದ್ವಿ ಅನ್ನೋ ಸಂತೋಷವೂ ಇರುತ್ತೆ. ಇನ್ನೂ ತುಂಬ ಹೊತ್ತು ಸಹ ಇದು ಉರಿಯುತ್ತೆ. ಸೊ ಬನ್ನಿ ಇದನ್ನು ಹೇಗೆ ರೀಸೈಕಲ್ ಮಾಡಿಕೊಂಡು ಯೂಸ್ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಒಂದಷ್ಟು ಟೀ ಲೈಟ್ಗಳನ್ನ ತೊಗೊಂಡಿದ್ದೀನಿ. ಎಲ್ಲ ಯೂಸ್ ಆಗಿ ಬಿಸಾಡೋಂತಹ ಟೀ ಲೈಟ್ನ ತೊಗೊಂಡು ಇದ್ರ ಮಧ್ಯೆ ಇದೆ ಅಲ್ವಾ, ನಾವಿದನ್ನು ದಾರ ಹಾಕೋದಕ್ಕೆ ಯೂಸ್ ಮಾಡ್ತೀವಿ, ಅದನ್ನು ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇದನ್ನು ನಾವು ಕ್ಲೀನಾಗಿ ಹೋಲ್ ಮಾಡ್ಕೋಬೇಕು. ಹಾಗಾಗಿ ಇದರಲ್ಲಿರುವಂತಹ ದಾರನ ತೆಗೆದು ಬಿಡೋಣ. ನೋಡಿ ಈ ರೀತಿಯಾಗಿ ಸಣ್ಣದಾಗಿರುವಂತಹ ಒಂದು ದಾರ ಇರುತ್ತೆ, ಅದನ್ನು ತೆಗೆದು ಬಿಡಿ. ನಂತರ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅದರಲ್ಲಿ ಒಂದು ಸಣ್ಣದಾಗಿ ಹೋಲ್ ಇದೆ ಅಲ್ವಾ, ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು. ಹಾಗಾಗಿ ನಾನಿಲ್ಲಿ ಸೂಜಿನ ತೊಗೊಂಡು ಈ ರೀತಿಯಾಗಿ ಒಳಗಡೆಗೆ ಸೇರಿಸ್ತಾ ಇದ್ದೀನಿ. ಆ ಹೋಲ್ಗಳಲ್ಲಿ ಎಲ್ಲೂ ಸಹ ದಾರ ಪೀಸ್ ಇಲ್ಲದೇ ಇರೋ ರೀತಿ ನೋಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನೋಡಿ ಯಾವ ರೀತಿಯಾಗಿ ಹೋಲ್ ಕಾಣಿಸ್ತಾ ಇದೆ ಅಂತ. ಇದೇ ರೀತಿಯಾಗಿ ಎಲ್ಲನೂ ಸಹ ನಾನು ಕ್ಲೀನ್ ಮಾಡಿಕೊಂಡು ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ದಾರನ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ದಾರ ಎಲ್ಲ ನಿಮಗೆ ಆ ಸ್ಟೇಷನರಿಗಳಲ್ಲಿ ಸಿಗುತ್ತೆ. ಈ ರೀತಿ ದಾರನ ತೊಗೊಂಡು ನಮಗೆ ಅದಕ್ಕೆ ಎಷ್ಟು ಉದ್ದ ಬೇಕಾಗುತ್ತೆ ಅಷ್ಟು ಉದ್ದ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಈ ಸೈಜಲ್ಲಿ ಇಷ್ಟು ಉದ್ದನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಕ್ಲೀನ್ ಮಾಡಿ ಇಟ್ಟಿದ್ದಂತಹ ಈ ಹೋಲ್ಡರ್ ಏನಿದೆ ಅದರ ಒಳಗಡೆಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹೋಗ್ತಾ ಇಲ್ಲ ಅಂದರೆ ನಿಧಾನವಾಗಿ ಸೇರಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಡು ಮುಕ್ಕಾಲು ಭಾಗ ಮೇಲಿರಬೇಕು, ಕಾಲು ಭಾಗ ಇದ್ರ ಕೆಳಗಿರಬೇಕು. ಈ ರೀತಿಯಾಗಿ ಸೇರಿಸ್ಕೊಂಡು ಟೀ ಲೈಟ್ ಹೋಲ್ಡರ್ ಇರುತ್ತಲ್ಲ ಅದರಲ್ಲಿ ಈ ರೀತಿ ಮಧ್ಯೆ ಬರೋ ಹಾಗೆ ಇದನ್ನು ಇಟ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ಎಲ್ಲನೂ ಸಹ ನಾನು ಮೊದಲು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಆಲ್ರೆಡಿ ರೆಡಿಯಾಗಿರುವಂಥದ್ದು. ಸ್ವಲ್ಪ ಮಾಡಬೇಕಾದ್ರೆ ಕಷ್ಟ ಅಂತ ಅನಿಸುತ್ತೆ, ಒಂದೆರಡನ್ನು ಮಾಡಿಬಿಟ್ರೆ ನೀವು ಇನ್ನು ಮಿಕ್ಕಿರೋದನ್ನು ಮಾಡಬೇಕಾದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ವೇಸ್ಟ್ ಪಾತ್ರೆ ಇದ್ದರೆ ಅದನ್ನು ಸಹ ಇಟ್ಕೋಬೋದು. ಇದಕ್ಕೆ ಎರಡು ದಪ್ಪನಾಗಿರುವಂತಹ ಕ್ಯಾಂಡಲ್ನ ಈ ರೀತಿ ಮುರಿದು ಹಾಕೋಬೇಕು. ನಾನಿಲ್ಲಿ 10 ರೂಪಾಯಿಂದು ಎರಡು ಕ್ಯಾಂಡಲ್ನ ತೊಗೊಂಡಿದ್ದೀನಿ. ಇಷ್ಟು ಕ್ಯಾಂಡಲ್ ಸಾಕಾಗುತ್ತೆ. ಈ ಎರಡು ಕ್ಯಾಂಡಲಲ್ಲಿ ಅಂದರೆ 20 ರೂಪಾಯಿ ಖರ್ಚು ಮಾಡಿದ್ರೆ ನೀವು 40-50 ಆಗುವಷ್ಟು ಟೀ ಲೈಟ್ ಕ್ಯಾಂಡಲ್ಗಳು ರೆಡಿ ಆಗುತ್ತೆ. ನೋಡಿ ಈಗ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನು ಮೆಲ್ಟ್ ಮಾಡ್ಕೊಳ್ಳಿ. ಇದನ್ನು ಬೇಕಿದ್ರೆ ನೀವು ಡಬಲ್ ಬಾಯ್ಲಿಂಗ್ ಸಹ ಮಾಡ್ಕೋಬೋದು. ಡೈರೆಕ್ಟಾಗಿ ಈ ರೀತಿ ಕ್ಯಾಂಡಲ್ನ ಇಟ್ಕೊಂಡು ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ಕ್ಯಾಂಡಲ್ಸ್ ಹಿಡಿದು ಬೆಂಕಿ ಬರುವಂತಹ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಕರಗಿದ ತಕ್ಷಣ ಸ್ಟೌವ್ನ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು ಅದೇ ಬಿಸಿಗೇ ಪೂರ್ತಿ ಕ್ಯಾಂಡಲ್ನ ತಿರುಗಿಸ್ತಾ ಇದ್ದರೆ ಕರಗೋಗುತ್ತೆ. ಈಗ ಇದಕ್ಕೆ ನಾನಿಲ್ಲಿ 4-5 ಸ್ಪೂನ್ ಆಗುವಷ್ಟು ದೇವ್ರ ದೀಪಕ್ಕೆ ಹಾಕ್ತೀವಲ್ಲ ಆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೋ ಉದ್ದೇಶ ಏನಂತ ಅಂದರೆ, ನಾವು ಇಲ್ಲಿ ಟೀ ಲೈಟ್ಗಳನ್ನ ಮಾಡ್ತಾ ಇರೋದ್ರಿಂದ ನೀರಿಗೆ ಹಾಕಿದಾಗ ಮುಳುಗಬಾರ್ದು, ಹಾಗಾಗಿ ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕು. ನೀವು ಎಣ್ಣೆನ ಸೇರಿಸ್ತೇ ಬರೀ ಕ್ಯಾಂಡಲಿಂದನೇ ಹಾಕ್ಕೊಂಡ್ಬಿಟ್ರೆ ತೂಕ ಆಗಿ ನಾವು ನೀರಿಗೆ ಬಿಟ್ಟಾಗ ಮುಳುಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನಾವು ರೆಡಿ ಮಾಡಿಟ್ಟಿರುವಂತಹ ಟೀ ಲೈಟ್ ಹೋಲ್ಡರ್ ಏನಿದೆ ಅದಕ್ಕೆ ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಕಲರ್ನ ಸೇರಿಸ್ಕೊಂಡು ಇನ್ನು ಮಿಕ್ಕಿರುವಂತಹ ಟೀ ಲೈಟ್ ಹೋಲ್ಡರ್ಗಳಿಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲನೂ ಫಿಲ್ ಮಾಡಿಕೊಂಡು ಪೂರ್ತಿ 1-2-3 ಗಂಟೆಗಳ ಕಾಲ ಒಣಗೋದಕ್ಕೆ ಬಿಟ್ಬಿಡಿ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ 90-100 ಆಗುವಷ್ಟು ಟೀ ಲೈಟ್ಗಳು ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ವಾ, ಕೇವಲ 20-30 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ತುಂಬ ಈಸಿಯಾಗಿ ನೀವು ರೆಡಿ ಮಾಡ್ಕೋಬೋದು. ಸೇಮ್ ನೀವು ಅಂಗಡಿಗಳಲ್ಲಿ ಅಥವಾ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯೇ ಇರುತ್ತೆ. ಈಗ ಇದನ್ನು ಯೂಸ್ ಮಾಡೋದಕ್ಕೆ ರೆಡಿಯಾಗಿದೆ. ಸೊ ಈಗ ತೋರಿಸ್ತೀನಿ ನೋಡಿ, ಇದು ನೀರಲ್ಲಿ ಮುಳುಗುತ್ತೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಮನೇಲಿ ಮಾಡಿರೋದ್ರಿಂದ ತುಂಬ ಜನಕ್ಕೆ ಇದು ಹಾಗೆ ಇರುತ್ತಾ ಇಲ್ವಾ ಅನ್ನೋ ಡೌಟ್ ಇರುತ್ತಲ್ವಾ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ ನೀರಲ್ಲಿ ಒಂದು ಹಾಕಿ ತೋರಿಸ್ತಾ ಇದ್ದೀನಿ, ಸ್ವಲ್ಪನೂ ಸಹ ಮುಳುಗ್ತಾ ಇಲ್ಲ. ಕಲ್ಲರ್ದನ್ನು ಸಹ ಹಾಕಿ ತೋರಿಸ್ತೀನಿ ನೋಡಿ, ನಾನು ಮಾಡಿರುವಂತಹ ಕಲ್ಲರ್ ಟೀ ಲೈಟನ್ನು ಸಹ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಉರಿಯುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಅಂಗಡೀಲಿ ತಂದು ಬಳಸೋದಕ್ಕಿಂತಲೂ ಇನ್ನೂ ಹೆಚ್ಚು ಹೊತ್ತು ಉರಿಯುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.